ಅಕೇಷಿಯಾ ಅಂತನ್ನೋದು ಭಾರತದ ಸಸಿವೆ ಅಲ್ಲ ಅದು 1980 ರ ಸುಮಾರಿಗೆ ಕರ್ನಾಟಕಕ್ಕೆ ಬಂತು ನಗರವಾಸಿಗಳಿಗೆ ಬೇಕಾಗತಕ್ಕಂತ ಸೌದೆ ಮತ್ತು ಸ್ಮಾಲ್ ಟಿಂಬರ್ ಇದನ್ನ ಒದಗಿಸೋದಕ್ಕೆ ನೀವು ಈ ಅಕೇಷಿಯಾ ಪ್ಲಾಂಟೇಷನ್ ಅನ್ನು ಮಾಡಬೇಕು ಅಂತ ಹೇಳಿ 50 ಕೋಟಿ ರೂಪಾಯಿ ಗ್ರಾಂಟ್ ಅನ್ನು ಕೊಟ್ಟರು ದನ ಕುರಿ ಆಡು ಯಾವುದೋ ಅದನ್ನ ತಿನ್ನೋದಿಲ್ಲ ಅದಕ್ಕೇನು ಬೆಂಕಿ ಬೀಳೋದಿಲ್ಲ ಮಳೆಗಾಲ ಬಂದರೂ ಬೆಳೆಯುತ್ತೆ ಬಟ್ಟ ಬೇಸಿಗೆ ಇದ್ದರೂ ಕೂಡ ಅದು ಬೆಳೆಯುತ್ತೆ ಆಮೇಲೆ ಯಾವುದೇ ಕೀಟಬಾಧೆ ಅದಕ್ಕೆ ಇಲ್ಲ ಯಾಕೆಂದ್ರೆ ನಮ್ಮ ದೇಶದಲ್ಲಿ ಕೀಟಗಳೇ ಇಲ್ಲ ನಮ್ಮ ದೇಶ ಸಸ್ಯ ಅಲ್ಲ ಅದರಿಂದ ಬಹಳ ಸಲೀಸಾಗಿ ಈ ಕಡೆ ನೆಟ್ ಬಂದ್ರೆ ಆ ಕಡೆಯಿಂದ ಬೆಳಕೊಳ್ಳುತ್ತೆ ರಿಸಲ್ಟ್ ತೋರಿಸ್ಬಿಡ್ಬೋದು ಸರ್ಕಾರಕ್ಕೆ ಇದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ನವರಿಗೆ ಇದ್ದಂತ ಬಹಳ ದೊಡ್ಡ ಆಕರ್ಷಣೆ ಈ ಕಡೆ ನಮ್ಮ ಅರಣ್ಯವೂ ಹೋಯ್ತು ಆ ಕಡೆ ಎಂಪಿಎಂ ಕೂಡ ಹೋಯ್ತು ನಮಸ್ಕಾರ ಮಲೆನಾಡಿನ ಭಾಗಗಳಲ್ಲಿ ಅಕೇಷಿಯಾ ಪ್ಲಾಂಟೇಷನ್ ಏನು ಅಕೇಷಿಯಾ ಕಾಡನ್ನು ಬೆಳೆಸುವಂಥ ಪ್ರಕ್ರಿಯೆ ಇತ್ತು ಈಗ ಅದರ ಕುರಿತಾಗಿ ತುಂಬ ದೊಡ್ಡದಾದ ವಿರೋಧ ಕೇಳಿ ಬರ್ತಾ ಇದೆ ಅದು ಸಾರ್ವಜನಿಕ ವಲಯದಲ್ಲಿರ್ಬೋದು ಅಥವಾ ಪರಿಸರ ಆಸಕ್ತರಿರ್ಬೋದು ಅಕೇಷಿಯಾದಿಂದ ನಮಗೆ ಲಾಭಕ್ಕಿಂತ ಹಾನಿಯೇ ಜಾಸ್ತಿ ಅನ್ನೋ ಒಂದು ಕೂಗು ಕೇಳಿ ಬರ್ತಾ ಇದೆ ಈ ಸಂಬಂಧ ಇವತ್ತು ನಮ್ಮೊಂದಿಗೆ ಮಾತಾಡೋಕ್ಕೆ ಖ್ಯಾತ ಪರಿಸರ ತಜ್ಞರಾದ ಪ್ರೊಫೆಸರ್ ಬಿ ಎಂ ಕುಮಾರಸ್ವಾಮಿ ಅವರಿದ್ದಾರೆ ಅವರಿಗೆ ನಾವು ಇವತ್ತು ಈ ವಿಷಯದ ಕುರಿತಾಗಿ ಒಂದು ವೈಜ್ಞಾನಿಕ ಮಾಹಿತಿ ತಿಳ್ಕೊಳ್ಳುವಂಥ ಪ್ರಯತ್ನ ಮಾಡೋಣ ಸರ್ ನಮಸ್ಕಾರ ನಮಸ್ಕಾರ ಸರ್ ಮೊದಲನೇದಾಗಿ ಅಕೇಷಿಯಾ ಪ್ಲಾಂಟೇಷನ್ ಈ ಅಕೇಷಿಯಾ ಅಂದರೆ ಯಾವ ರೀತಿಯ ಸಸ್ಯ ಸಂಕುಲ ಸರ್ ಇದು ಹೇಗೆ ನಮಗೆ ಭಾರತಕ್ಕೆ ಹೇಗೆ ಬಂತು ಅಥವಾ ಇದನ್ನು ಬೆಳೆಯುವಂಥ ಪ್ರಕ್ರಿಯೆ ಯಾವಾಗಿಂದ ಶುರುವಾಯಿತು ಸರ್ ಅಕೇಷಿಯಾಕ್ಕೆ ನಮ್ಮ ದೇಶದಲ್ಲಿ ಬಹಳ ದೊಡ್ಡ ಇತಿಹಾಸ ಏನೂ ಇಲ್ಲ 1980 ಸುಮಾರಿಗೆ ಅದು ಕರ್ನಾಟಕಕ್ಕೆ ಬಂತು ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವರು ಕರ್ನಾಟಕಕ್ಕೆ ತೊಗೊಂಡು ಬಂದರು ಇದರ ಹಿನ್ನೆಲೆ ಅಂತಂದರೆ ವಿಶ್ವ ಬ್ಯಾಂಕ್ನಿಂದ ವರ್ಲ್ಡ್ ಬ್ಯಾಂಕ್ನಿಂದ ಒಂದು 50 ಕೋಟಿ ರೂಪಾಯಿ ಇವತ್ತಿನ ಕಾಲಕ್ಕೆ ಭಾಳ ದೊಡ್ಡ ಅಮೌಂಟ್ ಏನಲ್ಲ ಅದು 77-78 ವರ್ಲ್ಡ್ ಬ್ಯಾಂಕ್ನಿಂದ ಹಾಗೂ ಬ್ರಿಟಿಷ್ ಗೌರ್ಮೆಂಟಿಂದ ಒಂದು 50 ಕೋಟಿ ರೂಪಾಯಿ ನೆರವನ್ನು ಕರ್ನಾಟಕ ಸರ್ಕಾರಕ್ಕೆ ಕೊಟ್ಟು ನೀವು ಜನಗಳಿಗೆ ಅದರಲ್ಲೂ ಬಹಳ ಮುಖ್ಯವಾಗಿ ನಗರವಾಸಿಗಳಿಗೆ ಬೇಕಾಗ್ತಕ್ಕಂಥ ಸೌದೆ ಮತ್ತು ಸ್ಮಾಲ್ ಟಿಂಬರ್ ಇದನ್ನು ಒದಗಿಸೋದಕ್ಕೆ ನೀವು ಈ ಅಕೇಷಿಯಾ ಪ್ಲಾಂಟೇಷನನ್ನು ಮಾಡಬೇಕು ಅಂತ ಹೇಳಿ ಒಂದು ಗ್ರ್ಯಾಂಟನ್ನು 50 ಕೋಟಿ ರೂಪಾಯಿ ಗ್ರ್ಯಾಂಟನ್ನು ಕೊಟ್ಟರು ಅನೇಕ ಜನ ನಮ್ಮ ಹಿರಿಯ ಅಧಿಕಾರಿಗಳು ಇಂಗ್ಲೆಂಡ್ಗೆ ಹೋಗಿ ಇದರ ಲಾಭ ಪಡ್ಕೊಂಡು ಅಲ್ಲಿ ಟ್ರೈನಿಂಗನ್ನು ಮಾಡಿಕೊಂಡು ಬಂದರು ಹಾಗಾಗಿ 80ರ ದಶಕದಿಂದ ಇದು ಪ್ರಾರಂಭವಾಗಿದೆ ಅಷ್ಟೇ 40 ವರ್ಷದಲ್ಲೇ ಇಷ್ಟು ಅನಾಹುತ ಅದು ಮಾಡಿಬಿಟ್ಟಿದೆ ಅನ್ನೋದು ನಮಗೆ ಗೊತ್ತಾಗುತ್ತೆ ಈ ಅಕೇಷಿಯಾ ಅಂತನ್ನೋದು ನಮ್ಮ ಸ್ಥಳೀಯ ಸಸ್ಯ ಅಲ್ಲ ಭಾರತದ ಸಸ್ಯವೇ ಅಲ್ಲ ಅದು ಅದು ವಿದೇಶಿ ಸಸ್ಯ ಆಸ್ಟ್ರೇಲಿಯಾದಲ್ಲಿ ಬೇರೆ ಬೇರೆ ದೇಶಗಳಲ್ಲಿ ಆಫ್ರಿಕಾದ ಅಕೇಷಿಯಾ ತಳಿಗಳು ಇದೆ ಆಸ್ಟ್ರೇಲಿಯಾದ ತಳಿಗಳು ಇದೆ ಆದರೆ ಹೆಚ್ಚು ಪ್ರಧಾನವಾಗಿ ಇವತ್ತಿರೋದು ಆಸ್ಟ್ರೇಲಿಯಾದಲ್ಲಿ ಬೆಳೀತಕ್ಕಂಥ ತಳಿಗಳು ನಮ್ಮ ದೇಶದ ಪರಿಸರಕ್ಕೆ ಹೊಂದಿಕೊಳ್ಳದೇ ಇರತಕ್ಕಂಥ ಒಂದು ತಳಿ ಇದು ಇದರ ಮುಖ್ಯವಾದ ಕೆಲವು ಲಕ್ಷಣಗಳನ್ನು ಸಸ್ಯಶಾಸ್ತ್ರಜ್ಞರು ಏನು ಹೇಳ್ತಾರೆ ಅಂದರೆ ಅಕೇಷಿಯಾದ್ದು ಒಂದು ಫಾಸ್ಟಾಗಿ ಬೆಳೆಯುತ್ತೆ ಆಮೇಲೆ ಎರಡನೇದಾಗಿ ಎಲ್ಲಿ ಭೂಮಿ ಬಹಳ ಬಂಜರಾಗಿ ಹೋಗಿದೆ ಕಲ್ಲು ಗುಡ್ಡ ಏನೂ ಅಲ್ಲಿ ಬೆಳೆಯೋದಿಲ್ಲ ಅಂತಕ್ಕಂಥ ಬಂಜರು ಭೂಮಿ ಏನಿದೆ ಅಂಥ ಕಡೆಗಳಲ್ಲಿ ಈ ಅಕೇಷಿಯಾವನ್ನು ನೆಡ್ತು ಅಂತಂದರೆ ಅದು ಅಲ್ಲಿ ನಿಧಾನವಾಗಿ ಬೆಳೆಯೋದಕ್ಕೆ ಶುರು ಮಾಡಿ ಮಣ್ಣನ್ನು ಹದ ಮಾಡುತ್ತದು ಮಣ್ಣನ್ನು ಫಲವತ್ತುಗೊಳಿಸುತ್ತೆ ಅನಂತರ ನಿಮಗೆ ಬೇಕಾದಂಥ ಸ್ಥಳೀಯ ಸಸ್ಯಗಳನ್ನು ಬೆಳೆಸ್ಬೋದು ಅಂತ ದೃಷ್ಟಿಯಿಂದ ಈ ಕರ್ನಾಟಕ ಗೌರ್ಮೆಂಟ್ನವರು ಇದನ್ನು ತಂದರು ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವರು 80ರ ದಶಕದಲ್ಲಿ ಬಹಳ ವ್ಯಾಪಕವಾಗಿ ಇದನ್ನು ಪ್ರಚಾರ ಮಾಡಿದರು ಬಹಳ ಮುಖ್ಯವಾಗಿ ಕೋಲಾರ ಚಿಕ್ಕಬಳ್ಳಾಪುರ ಬೆಂಗಳೂರು ಗ್ರಾಮೀಣ ಜಿಲ್ಲೆ ಇಲ್ಲಿ ಎಲ್ಲಿ ಮಳೆ ಬಹಳ ಕಡಿಮೆ ಬೀಳುತ್ತೆ ಬಯಲುಸೀಮೆ ಇದೆ ಅಲ್ಲಿ ಇವುಗಳನ್ನು ನೆಡೋದಕ್ಕೆ ಶುರು ಮಾಡಿದರು ಆಮೇಲೆ ಕ್ರಮೇಣವಾಗಿ ಈ ಪಶ್ಚಿಮಘಟ್ಟಗಳಲ್ಲೂ ಕೂಡ ಎಲ್ಲೆಲ್ಲಿ ಅಲ್ಲಲ್ಲಿ ಬಂಜರು ಭೂಮಿ ಇದೆ ಕಲ್ಲುಗುಡ್ಡುಗಳು ಇದೆ ಪಶ್ಚಿಮಘಟ್ಟದ ಕೆಲವು ಪ್ರದೇಶಗಳಲ್ಲಿ ಅಲ್ಲಿ ಈ ಇದನ್ನು ನೆಡ್ತು ಅಂತಂದರೆ ಅಕೇಷಿಯಾವನ ಪ್ಲಾಂಟೇಷನ್ ಮಾಡ್ತು ಅಂತಂದರೆ ಕ್ರಮೇಣವಾಗಿ ಅಲ್ಲೂ ಕೂಡ ಒಳ್ಳೆಯ ನಮ್ಮ ಸ್ಥಳೀಯ ಸಸ್ಯಗಳನ್ನು ಬೆಳೆಸಬಹುದು ಇದು ಕೆಟ್ಟ ಭೂಮಿಯನ್ನು ಕೂಡ ಅಲ್ಲಿ ಬೆಳೆದು ಮಣ್ಣನ್ನು ಹದಗೊಳಿಸುತ್ತೆ ಅಂತಕ್ಕಂಥ ಇದರಲ್ಲಿ ಇದ್ದಂಥ ಒಂದು ಅಡ್ವಾಂಟೇಜ್ ಸೊ ಹಾಗಾಗಿ ಇದನ್ನು ತಂದರು ಕ್ರಮೇಣವಾಗಿ ಬಹಳ ಮುಖ್ಯವಾಗಿ ಪಶ್ಚಿಮ ಘಟ್ಟಗಳಲ್ಲಿ ಬಹಳ ವ್ಯಾಪಕವಾಗಿ ಇದನ್ನು ಬೆಳೆಸಿದರು
ಆದರೆ ಮೊದಲು ಮೊದಲು ಹೇಳ್ತಾ ಇದ್ದೇನಪ್ಪ ಅಂದರೆ ಅಕೇಷ್ಯಾ ನೆಟ್ಟರೂ ಕೂಡ ಅದರ ಮಧ್ಯದಲ್ಲಿ ಸ್ಥಳೀಯ ಸಸ್ಯಗಳನ್ನು ಕೂಡ ನೆಡಬೇಕು, ಮೇವಿನ ಸಸ್ಯಗಳನ್ನು ನೆಡಬೇಕು. ಬರೀ ಅಕೇಷ್ಯಾ ಪ್ಲ್ಯಾಂಟೇಷನ್ ಮಾಡಬಾರ್ದು ಅಂತಕ್ಕಂಥ ಎಚ್ಚರವನ್ನು ಪ್ರಾರಂಭದಲ್ಲಿ ಇಟ್ಕೊಂಡಿದ್ದರು. ಆದರೆ ಕ್ರಮೇಣ ಯಾವಾಗ ಅಕೇಷ್ಯಾದ ಅನುಕೂಲ ಗೊತ್ತಾಗೋಕ್ಕೆ ಶುರುವಾಯಿತೋ, ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವ್ರಿಗೆ ಅಕೇಷ್ಯ ಅನುಕೂಲ ಏನಪ್ಪ ಅಂತಂದರೆ, ಒಂದು ಅದು ದನ ಕುರಿ ಆಡು ಯಾವುದೋ ಅದನ್ನು ತಿನ್ನೋದಿಲ್ಲ, ಅದಕ್ಕೇನು ಬೆಂಕಿ ಬೀಳೋದಿಲ್ಲ. ಆಮೇಲೆ ಮಳೆಗಾಲ ಬಂದರೂ ಬೆಳೆಯುತ್ತೆ, ಬಟ್ಟ ಬೇಸಿಗೆ ಇದ್ದರೂ ಕೂಡ ಅದು ಬೆಳೆಯುತ್ತೆ. ಹಾಗಾಗಿ ಆಮೇಲೆ ಯಾವುದೇ ಕೀಟಬಾಧೆ ಅದಕ್ಕೆ ಇಲ್ಲ, ಯಾಕೆಂದರೆ ನಮ್ಮ ದೇಶದಲ್ಲ ಕೀಟಗಳೇ ಇಲ್ಲ, ನಮ್ಮ ದೇಶ ಸಸ್ಯ ಅಲ್ಲ ಆದ್ದರಿಂದ. ಹಾಗಾಗಿ ಭಾಳ ಸಲೀಸಾಗಿ ಈ ಕಡೆ ನೆಟ್ಟು ಬಂದರೆ ಆ ಕಡೆಯಿಂದ ಬೆಳ್ಕೊಳ್ಳುತ್ತೆ, ರಿಸಲ್ಟ್ ತೋರಿಸ್ಬಿಡ್ಬೋದು ಸರ್ಕಾರಕ್ಕೆ. ಇದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವರಿಗೆ ಇದ್ದಂಥ ಬಹಳ ದೊಡ್ಡ ಆಕರ್ಷಣೆ ಅಕೇಷ್ಯ ಬಗ್ಗೆ. ಅವರು ಬೇರೆ ಯಾವುದು ಇದು ಸ್ಥಳೀಯ ಸಸ್ಯಗಳ ಮೇಲೆ ಏನು ಪರಿಣಾಮ ಬೀರುತ್ತೆ, ಜನಗಳ ಮೇಲೆ ಏನು ಪರಿಣಾಮ ಬೀರುತ್ತೆ, ಇದು ಯಾವುದನ್ನು ಯೋಚನೆ ಮಾಡಿದೆ. ಬಹಳ ವೇಗದಿಂದ ಪಶ್ಚಿಮ ಘಟ್ಟಗಳ ಎಲ್ಲ ಕಡೆಗಳಲ್ಲಿ, ಚಿಕ್ಕಮಗಳೂರು, ಉತ್ತರ ಕನ್ನಡ, ಶಿವಮೊಗ್ಗ ಎಲ್ಲ ಕಡೆಗಳಲ್ಲೂ ಕೂಡ ಬಹಳ ವ್ಯಾಪಕವಾಗಿ ಅಕೇಷ್ಯವನ್ನು ಹಾಕೋಕ್ಕೆ ಶುರು ಮಾಡಿದರು. ಇದರ ಇನ್ನೊಂದು ಪಶ್ಚಿಮ ಘಟ್ಟಗಳಲ್ಲಿ ಇದಕ್ಕೆ ಇನ್ನೊಂದು ಊಟ ಸಿಕ್ಕಿದ್ದೇನಪ್ಪ ಅಂತಂದರೆ, ಮೈಸೂರು ಪೇಪರ್ ಮಿಲ್ಸ್ನವರು 1980 ಸುಮಾರಿನಲ್ಲೇನೆ ನಮಗೆ ಇದು ಮೆದು ಮರವನ್ನು ಕೊಡುತ್ತೆ, ಇದರ ತಿರುಳು ಬಹಳ ಮೆದುವಾಗಿರೋದ್ರಿಂದ ಪಲ್ಪ್ ಮಾಡೋದಕ್ಕೆ ಪೇಪರ್ ಮಿಲ್ಗೆ ಬಹಳ ಅನುಕೂಲವಾಗತ್ತೆ ಅಂತ ಹೇಳಿ ಕರ್ನಾಟಕ ಸರ್ಕಾರದ ಜೊತೆಗೆ ಮೈಸೂರು ಪೇಪರ್ ಮಿಲ್ಸ್ನವರು 1980 ಸುಮಾರಿಗೇನೆ ಸುಮಾರು ಒಂದು 60-70 ಸಾವಿರ ಎಕರೆ ಜಮೀನಿನ ಅರಣ್ಯ ಭೂಮಿಯನ್ನು ಮೈಸೂರು ಪೇಪರ್ ಮಿಲ್ಸ್ಗೆ 40 ವರ್ಷದ ಅಗ್ರಿಮೆಂಟ್ಗೆ ಅದನ್ನು ಕೊಟ್ಟರು. ಆ ಕೊಟ್ಟ ನಂತರದಲ್ಲಿ ಇದೇ ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವರು ಅರಣ್ಯ ಇಲಾಖೆಗೆ ಮೈಸೂರು ಪೇಪರ್ ಮಿಲ್ಸ್ ಫಾರೆಸ್ಟ್ ಡಿವಿಷನ್ಗೆ ಲೆಂಟ್ ಸರ್ವೀಸಲ್ಲಿ ಹೋಗಿ ಅರಣ್ಯವನ್ನು ಚೊಕ್ಕ ಬೋಳಿಸಿದರು. ಇದಕ್ಕೆ ಕ್ಲಿಯರ್ ಫೆಲ್ಲಿಂಗ್ ಅಂತ ಅರಣ್ಯ ಭಾಷೆಯಲ್ಲಿ ಹೇಳ್ತಾರೆ. ಹೋಗಲಿ ಕಾಡಂತೂ ಹೋಯ್ತಪ್ಪ, ಮೈಸೂರು ಪೇಪರ್ ಮಿಲ್ಸ್ ಆದರೂ ಬೆಳೀತಲ್ಲ ಅಂದರೆ ಮೈಸೂರು ಪೇಪರ್ ಮಿಲ್ಸು ಮುಳುಗೋಯ್ತು. ಈ ಕಡೆ ನಮ್ಮ ಅರಣ್ಯವೂ ಹೋಯಿತು, ಆ ಕಡೆ ಎಂ ಪಿ ಎಂ ಕೂಡ ಹೋಯಿತು. ನಮ್ಮ ತೀರ್ಥಹಳ್ಳಿ ಮುಂತಾದ ಕಡೆಗಳಲ್ಲಿ ಇದ್ದಂತಹ ಬಹಳ ಏನು ಬಿದಿರು ಇತ್ತು, ಆಮೇಲೆ ಹಣ್ಣು ಕೊಡ್ತಕ್ಕಂಥ ಮರಗಳು ಇದ್ವು, ಔಷಧಿ ಸಸ್ಯಗಳಿದ್ವು, ಎಲ್ಲವನ್ನು ಬುಲ್ಡೋಜರ್ ಹಾಕಿ ಅದನ್ನು ನೆಲಸಮ ಮಾಡಿ ದೊಡ್ಡ ಮರಗಳಿಗೆ ಬೆಂಕಿ ಹಚ್ಚಿ ಅಲ್ಲೆಲ್ಲ ಈ ಅಕೇಷ್ಯವನ್ನು ಮೊದಲು ಇದ್ದಂತಹ ಎಚ್ಚರವನ್ನು ಪೂರಾ ಮರೆತು ದುಡ್ಡು ಬರುತ್ತೆ ಅನ್ನೋ ಕಾರಣಕ್ಕೆ ದೊಡ್ಡ ಪ್ರಮಾಣದಲ್ಲಿ ವ್ಯಾಪಕವಾಗಿ 60-70 ಸಾವಿರ ಎಕರೆಗಳಲ್ಲಿ ಇದನ್ನು ಬೆಳೆಸಿದರು. ಇವಾಗ ಅದು ಇವತ್ತು ಇಂತಹ ಒಂದು ದೊಡ್ಡ ಸಮಸ್ಯೆಗೆ ಆಗಿ ಕೂತಿದೆ.